डीएसपी पावर पान मसाला पावरफुल जेनेरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟ ಜರುಗಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಆಡಳಿತದ ಸಹಯೋಗದಲ್ಲಿ ಜರುಗಿದ ಈ ಕ್ರೀಡಾಕೂಟದಲ್ಲಿ ಸುಮಾರು 1500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕಿನ ಸುಮಾರು 19 ಪದವಿ ಪೂರ್ವ ಕಾಲೇಜುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ವಿದ್ಯುಕ್ತವಾಗಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಕ್ರೀಡಾಕೂಟದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪಥಸಂಚಲನ ಆಕರ್ಷಕವಾಗಿ ಮೂಡಿಬಂದಿತು. ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ರವರು ಭಾಗವಹಿಸಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಇದೇ ಕ್ರೀಡಾಂಗಣದಲ್ಲಿ ಆಯೋಜಿಸಲು ಸಹಕರಿಸುವುದಾಗಿ ಭರವಸೆ ನೀಡಿದರು. ಸಹಕಾರವನ್ನು ನೀಡಿ ಯಶಸ್ವಿಯನ್ನು ಮಾಡಿರುವಂತ ಪ್ರದೀಪ್ ಅವರ ವಿಶೇಷವಾಗಿ ಇವತ್ತು ನೀವೆಲ್ಲರೂ ಬಹಳ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೀರಿ. ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ನಾನು ನಿಮಗೆ ಹೇಳಬೇಕಾಗಿದೆ, ಯಾಕಂದ್ರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ. ಆಸಕ್ತಿ ಜೊತೆಗೆ ಅವರಿಗೆ ಸ್ವಲ್ಪ ಉತ್ತೇಜನ ಮತ್ತೆ ಸ್ಫೂರ್ತಿಯನ್ನ ಕೊಟ್ಟು ಅವ್ರಿಗೆ ಸ್ವಲ್ಪ ತರಬೇತಿನ ಕೊಟ್ರೆ ಅವ್ರು ಒಳ್ಳೆ ಅವರು ಸ್ಥಳೀಯ ಶಾಸಕ ಬಿಜಿ ಗೋವಿಂದಪ್ಪನವರ ಅನುಪಸ್ಥಿತಿಯಲ್ಲಿ ಜರುಗಿದ ಈ ಕ್ರೀಡಾಕೂಟವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಪುಟ್ಟಸ್ವಾಮಿ ಉದ್ಘಾಟಿಸಿದರು. ಗವಿರಂಗನಾಥ ಸ್ವಾಮಿ ಸಹಕಾರಿ ವಿದ್ಯಾಸಂಸ್ಥೆಯ ರಾಘವೇಂದ್ರ ಎಲ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕರಾದ ಮೂರ್ತಪ್ಪ ಆರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೆಸಿ ಮಲ್ಲಿಕಾರ್ಜುನ್ ಸ್ವಾಗತಿಸಿದರು. ನಾಗರಾಜ್ ಎಸ್ ರವರು ವಂದನಾರ್ಪಣೆ ಸಲ್ಲಿಸಿದರು. ವೇದಿಕೆಯಲ್ಲಿ ಯುವ ಮುಖಂಡರಾದ ಬಿಜಿ ಅರುಣ್ ಮತ್ತು ಉದ್ಯಮಿ ಪ್ರದೀಪ್ ರವರು ಭಾಗವಹಿಸಿ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಿದರು. ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಕೂಡ ತುಂಬಾ ಸಂತೋಷವನ್ನ ಉಂಟು ಮಾಡತಕ್ಕಂತ ಒಂದು ಸಂದರ್ಭವಾಗಿದೆ. ವಿದ್ಯಾರ್ಥಿಗಳು ಈ ಒಂದು ಕ್ರೀಡೆಗಳು ಎಂದಾಗ ಕ್ರೀಡೆಗಳು ಕೇವಲ
ಆಧುನಿಕ ಯುಗಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಆದ್ರೆ ನಾವು ಕ್ರೀಡೆಗಳ ಇತಿಹಾಸವನ್ನು ನೋಡಿದಾಗ ಈ ಒಂದು ಕ್ರೀಡೆಗಳು ಕ್ರಿಸ್ತಪೂರ್ವ ಸುಮಾರು 75 ವರ್ಷಗಳ ಹಿಂದೆನೆ ಈ ಒಂದು ಕ್ರೀಡೆಗಳ ಅಸ್ತಿತ್ವದ ಒಂದು ಉಲ್ಲೇಖವನ್ನು ನಾವು ಕಾಣ್ತೇವೆ. ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕ್ರಿಸ್ತಪೂರ್ವಕ್ಕಿಂತ ಅಂದ್ರೆ ಸುಮಾರು 75 ವರ್ಷಕ್ಕಿಂತ ಹಿಂದಿನ ಆ ವರ್ಷಗಳಲ್ಲಿ ಕ್ರೀಡೆಗಳನ್ನ ನಡೆಸ್ತಾ ಇದ್ರು. ಅದಕ್ಕೆಲ್ಲ ಅನೇಕ ದಾಖಲೆಗಳಿದ್ದಾವೆ, ಉಲ್ಲೇಖಗಳಿದ್ದಾವೆ. ನಾವು ನೋಡೋದಾದ್ರೆ ಹಿಂದೆ ಈ ಕ್ರೀಡೆಗಳನ್ನ ಯಾವ ರೀತಿ ಆಯೋಜಿಸ್ತಾ ಇದ್ರು ಅಂದ್ರೆ ಯುದ್ಧವನ್ನ ಮಾತ್ರ ಕಂತಾದ್ದು. ಆ ಯುದ್ಧವನ್ನ ಸಾಮಾನ್ಯವಾಗಿ ಅನೇಕ ಕ್ರೀಡೆಗಳನ್ನ ಮನೋರಂಜನೆಗಾಗಿ ಯುದ್ಧವನ್ನ ಮಾಡ್ತಕ್ಕಂತ ಮೂಲಕ ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಕ್ರೀಡೆಗಳು ಅಸ್ತಿತ್ವದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಈಗ ಅನೇಕ ಈಗ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇವುಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದನ್ನ ನಾವು ಎಲ್ಲ ಗಮನಿಸಿದ್ದೇವೆ. ಈಗ ಬಲ್ವಿದ್ಯೆ ಇರ್ಬೋದು ಅಥವಾ ಈ ಗದಾಯುದ್ಧಗಳಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಆ ಒಂದು ಪಂದ್ಯಗಳನ್ನ ಏರ್ಪಡಿಸ್ತಕ್ಕಂಥದ್ದು, ಇವುಗಳೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಪೂರ್ವ ಕಾಲದಲ್ಲಿಯೂ ಕೂಡ ಈ ಒಂದು ಕ್ರೀಡೆಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕ್ರೀಡೆಗಳನ್ನ ಈ ಮನೋರಂಜನೆಗೆ ಬಳಸ್ತಾ ಇದ್ದಂತ ಸಂದರ್ಭ. ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.